भारतीय मजदूर संघ के भारतीय मजदूर संघ के कर्नाटक रस्ते सारिया मजदूर संघ ओक्कूट के कर्नाटक रस्ते सारिया मजदूर संघ ओक्कूट के केसरी ध्वजो भारत माता की जय। भारत माता की जय। कर्नाटक रस्ते सारिगे मजदूर संघ ओक्कूट के कर्नाटक रस्ते सारिगे मजदूर संघ ओक्कूट के येने बरले भारत माता की भारतीय मजदूर संघ के के रामकृष्ण पुंज है कर्नाटक रस्ते सारे मजदूर संघ ओक्कूट राजाध्यक्ष तमेलू गे कड़े डिसंबर तिंती नम रस्ते सारे संस्थे नौकरू दौड़ होराट ट्रेड यूनियन अल व्यक्ति केंद्रित व्यक्तिया मेले विश्वास इटकु होराट कू अमायक कार्मिकर इवतु सस्पेंड डिसमिसी और कुटुंबगळु इवत्तु ऊटक्किल्लदे अवरु बळलुत्तिरुव संदर्भदल्लि भारतीय मजदूर संघ के संयोजिसल्पट्ट नम्म रस्ते सारिगे मजदूर संघ इवत्तु अंत कार्मिकरिगे यारु इवत्तु बीदिगे इळिदु होराट माडलिक्के होरटवरु इवत्तु अमायक कार्मिकरिद्दारे अवर परवागि नावु इवत्तु होराट माडि इन्नोंदु विचार एनंद्रे नावु इवत्तु बेडिके अल्ल नावु माडिद केलसक्के कूलिने कोड्ता इल्ल ई सरकार ई नावु माडिद ಕೆಲಸಕ್ಕೆ ಕೂಲಿಗೆ ಕೂಡ ನಾವು ಈ ಮ್ಯಾನೇಜ್ಮೆಂಟ್ ಮುಂದೆ ಬೇಡಿಕೊಂಡು ನಾವು ಇವತ್ತು ಹೋರಾಟ ಮಾಡೋ ನೋಟಿಸ್ ಕೊಟ್ಟರೆ ಕೂಡ ಕಿಂಚಿತ್ತು ಕಳಕಳಿ ಇಲ್ಲದ ಈ ಮ್ಯಾನೇಜ್ಮೆಂಟ್ ಗೆ ನಾವು ದಿಕ್ಕಾರ ನಮ್ಮ ಆಕ್ರೋಶ ವ್ಯಕ್ತಪಡಿಸುವ ಸಲುವಾಗಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಾರ್ಮಿಕರಿಗೆ ಖಂಡಿತ 2020 ಜನವರಿಯಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು ಅದನ್ನು ಖಂಡಿತವಾಗಿ ನ್ಯಾಯ ಕೊಡಿಸುವ ಒಂದು ನಾವು ವಿಶ್ವಾಸದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ದೇವೆ ನಿವೃತ್ತಿ ನೌಕರರಿಗೆ ಏನು ಅವರ ನಿವೃತ್ತಿ ಸಂದರ್ಭದಲ್ಲಿ ಏನು ಸೌಲಭ್ಯ ಸಿಗಬೇಕು ಅದನ್ನು ಕೊಡ್ತಾ ಇಲ್ಲ ಅದನ್ನು ಕೊಡಿಸೋ ಜವಾಬ್ದಾರಿಯನ್ನು ಕೂಡ ನಾವು ಇವತ್ತು ಹೊತ್ತುಕೊಂಡು ಈ ದಿನ ಇವತ್ತೊಂದು ಹೋರಾಟಕ್ಕೆ ಇಳಿದಿದ್ದೇವೆ ನಮಗೆಲ್ಲರಿಗೂ ಕೂಡ ಕಾರ್ಮಿಕರು ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಈ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಬೇಕು ಹೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡುತ್ತೇನೆ ಅದೇ ಅಂತ ಹೇಳಿ ನಾನು ಬಿಎಂಟಿಸಿ ಮಜದೂರ್ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ ಸ್ನೇಹಿತರೆ ನಾವು ಇವತ್ತು ಸಂಸ್ಥೆ ಸಮೃದ್ಧವಾಗಿ ಬೆಳೆಯುತ್ತೆ ಅಂತ ಸಂಸ್ಥೆ ನಾವಿದ್ದ ಕಾಲದಲ್ಲಿ ಈಗ ನಾವು ನಿವೃತ್ತರಾಗಿದ್ದೇವೆ ಇವತ್ತು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ಸಂಬಳಗಳು ಕೊಡ್ತಾ ಇಲ್ಲ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಸಂಘಟನೆ ಒಂದು ಜನಗಳು ಅವರಿಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ಯಾರೋ ಒಬ್ಬ ನಾಯಕನ ವಿಚಾರದಲ್ಲಿ ಎಲ್ಲಾ ಸೇರಿ ಮುಷ್ಕರ ಮಾಡಿ ವಿನಾಕಾರಣ ತೊಂದರೆ ಅನುಭವಿಸಿದ್ರು ಅದನ್ನ ಮ್ಯಾನೇಜ್ಮೆಂಟ್ ಸೀರಿಯಸ್ ಆಗಿ ತಗೊಂಡು ಅವರನ್ನೆಲ್ಲ ಡಿಸ್ಮಿಸ್ ಮಾಡಿದ್ದಾರೆ ಅವರನ್ನೆಲ್ಲ ನೌಕರಿಗೆ ತಗೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಅದಲ್ಲದೆ ಈಗ ಆಲ್ರೆಡಿ ಸುಮಾರು ಕಾರ್ಮಿಕ ನಿವೃತ್ತರಾಗಿದ್ದಾರೆ ಅವರಿಗೆ ಯಾವುದೇ ರೀತಿಯ ಬೆನಿಫಿಟ್ ಗಳು ಸಾಕಷ್ಟು ಕೊಟ್ಟಿಲ್ಲ ಕೆಲವರಿಗೆ ಸಿಕ್ಕಿದೆ ಗ್ರಾಚುಯಿಟಿ ಎನ್ಕ್ಯಾಶ್ಮೆಂಟ್ ಇಂತದೆಲ್ಲ ಕೆಲವರಿಗೆ ತುಂಬಾ ಜನಕ್ಕೆ ಇನ್ನು ಬರಬೇಕಾಗಿದೆ ಮ್ಯಾನೇಜ್ಮೆಂಟ್ ಆ ಕಡೆ ಗಮನ ಹರಿಸಬೇಕು ಕಾರ್ಮಿಕರು ಇವತ್ತು ಏನು ನಿವೃತ್ತರಾಗಿದ್ದಾರೆ ಅವತ್ತು ಸಂಸ್ಥೆ ಸಮೃದ್ಧವಾಗಿ ಬೆಳೆಯುವ ಅಂತ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಈಗೀಗ ಇತ್ತೀಚೆಗೆ ಆಡಳಿತ ವೈಫಲ್ಯ ಮತ್ತು ಬಂದ ರಾಜಕಾರಣಿಗಳ ಕೆಲವರು ವೈಫಲ್ಯದಿಂದ ಸಂಸ್ಥೆ ನಷ್ಟ ಅನುಭವಿಸಿದೆ ಹೊರತು ಕಾರ್ಮಿಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಿವೃತ್ತರಾದ ಕಾರ್ಮಿಕರಿಗೆ ಏನು ಸೌಕರ್ಯಗಳು ಬರಬೇಕು ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಈ ಸಂಘಟನೆ ಮೂಲಕ ನಾವು ಒತ್ತಾಯ ತರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ